ದಿಟ್ಟಿದೆ ಕೊಡಿದ್ರೆ ಬಂದೇ ಇಟ್ಟು ಮಾತಾಡ ಸರ್. ನಮಸ್ತೆ ಸರ್. ಸರ್, ಈಗ ಸಾಕಷ್ಟು ಒಂದು ಭಿನ್ನಾಭಿಪ್ರಾಯಗಳಾಗ್ತಿತ್ತು. ನೀವು ಪ್ರತಿ ಬಾರಿ ಕೇಳಿದಾಗ ನನ್ನ ಕೆಲಸ ಏನಿದೆ ಅದು ಕ್ಷೇತ್ರ ಜನಕ್ಕೆ ಗೊತ್ತಿದೆ, ಒಂದಲ್ಲ ಒಂದಿನ ನಾನು ಬಂದೇ ಬರ್ತಾರೆ ಅಂತಿದ್ದೆ. ಇವತ್ತು ಅದು ಮೊದಲನೇ ಹಂತ ಬಗ್ಗೆ ಶಿವಮೂರ್ತಿಯವರು ಪುನಃ ನಿಮ್ಮ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ, ಏನನ್ಸುತ್ತೆ ಸರ್? ಶಿವಮೂರ್ತಿ ನಮ್ಮ ಹೃದಯದಿಂದ ಬಿಟ್ಟು ಹೋಗೇ ಇಲ್ಲ. ಅವನ ಕೋಪ ಯಾತಕ್ಕೆ ಅಂತ ಗೊತ್ತಿತ್ತು ನನಗೆ, ಮಾಡೋಕ್ಕಾಗಿರಲಿಲ್ಲ. ಅಭಿವೃದ್ಧಿ ಕೆಲಸ ಅವನಿಗೆ ಹುಚ್ಚು. ಇಲ್ಲಿ ಬೆಳವಾಡಿ ಅರ್ಧ ಅಭಿವೃದ್ಧಿ ಆಯಿತು, ಹಳೇದು. ಹೊಸ ಬಡಾವಣೆಗಳು ಯಾವುದೂ ಅಭಿವೃದ್ಧಿ ಮಾಡಲಿಲ್ಲ. ನೀವು ಈಗ ಎಮ್ ಎಲ್ ಎ ಆದಾಗ ಮಾಡದೇ ಇರೋದು ಇನ್ಯಾವ ಮಾಡ್ತೀರ ಅಂತ ಕೋಪ ಬಿಟ್ಟರೆ, ವೈಯಕ್ತಿಕವಾಗಿ ಹರೀಶ್ ಕೊಟ್ರ ಮೇಲೆ ಆಗಲಿ, ಅವ್ರ ಅಕ್ಕನ ಮೇಲಾಗಲಿ, ನನ್ನ ಮೇಲಾಗಲಿ, ವೈಯಕ್ತಿಕ ಭಿನ್ನಾಭಿಪ್ರಾಯ ಯಾವತ್ತೂ ಬಂದಿಲ್ಲ. ಇಷ್ಟು ಸುದೀರ್ಘ ಕಾಲ ನಾನು ಸಿದ್ದರಾಮಯ್ಯ ಜೊತೆ ಇದ್ದೋ ನಾವೆಲ್ಲ 25 ವರ್ಷ, ಅವ್ರದ್ದು ಕಡಿಮೆ. ಶಿವಮೂರ್ತಿದು ನಂದು ಸುದೀರ್ಘ ಪ್ರಯಾಣ, 45 ವರ್ಷದ ಕಾಲದಿಂದ ಕೂಡ ಒಟ್ಟಿಗೆ ಇದ್ದೀವಿ, ಒಂದಿಗೆ ಇದ್ದೀವಿ. ಯಾವ ಕಾರಣಕ್ಕೂ ಶಿವಮೂರ್ತಿ ಮನಸ್ಸಾಗಲಿ ನಮ್ಗಳ ಮನಸ್ಸಾಗಲಿ ಚೇಂಜ್ ಆಗೋ ಪ್ರಶ್ನೆ ಇಲ್ಲ. ಸರ್, ಈಗ ಇನ್ನು ಉಳಿದವರು ಇದರಲ್ಲ, ಅಂದರೆ ನೀವು ಸಾಕಷ್ಟು ಅಸಮಾಧಾನಗೊಂಡಿದ್ದು ಈಗ ನೀವು ಹೇಳಿದ್ದೆ ಕೆಲಸದ ವಿಚಾರಕ್ಕೆ. ಇದೇ ಥರ ಅನೇಕ ಜನ ನಾಯಕ ಮುಖಂಡರುಗಳು ಕೂಡ ಇದೇ ರೀತಿಯಲ್ಲಿ ಇದ್ದಾರೆ, ಅವ್ರಿಗೆಲ್ಲ ಏನು ಕರೆ ಕೊಡ್ತೀರಿ ಸರ್? ರೀ, ಶಿವಮೂರ್ತಿಗೆ ನಾವು ಜೊತೆಯಾದಮೇಲೆ ನಾವು ಒಂದೇ ಒಂದು ಅಧಿಕಾರ ಯಾವುದು ಕೊಟ್ಟಿಲ್ಲ. ಜಿಲ್ಲಾ ಪಂಚಾಯತಿಯಲ್ಲಿ ನಿಂತು 100 ಓಟಲ್ ಸೋಲ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಡಬಲ್ ಓಟ್ ಬರ್ತವೆ ಅಂತ ಲೆಕ್ಕ ಹಾಕಿದ್ವಿ. ಅವನು ಸೋತ, ನಮ್ಮ ಮನೆಯವರು ಬಿಳ್ಕೆಲ್ಲ ಸೋತರು, ಇಬ್ಬರು ಸೋತರು. ಆಯಿತಾ, ಶಿವಮೂರ್ತಿ ಸ್ವಂತ ದುಡ್ಡು ಖರ್ಚು ಹಾಕ್ಕೊಂಡು ಕೆಲಸ ಮಾಡೋನು. ಇವ್ರು ಯಾವತ್ತೂ 100 ರೂಪಾಯಿ ಹಾಕ್ಕೊಂಡು ಮಾಡಿದವರಲ್ಲ. ಇವ್ರಿಗೆಲ್ಲರಿಗೂ ಇವ್ರಿಗೆ ಅಧಿಕಾರನೇ ಕೊಡಿಸಿರೋದು. ಒಂದಲ್ಲ ಹೋರಾಟ ಮಾಡಿ ಜಿಲ್ಲಾ ಪರಿಷತ್ ಇರ್ಬೋದು, ಎ ಪಿ ಎಮ್ ಸಿ ಇರ್ಬೋದು, ಡೈರಿ ಅದು ಸುಲಭವಾಗಿ ಆಗ್ತಕ್ಕಂಥದ್ದೆಲ್ಲ ರಾಜ್ಯದ ಜನಕ್ಕೆ ಗೊತ್ತು. ದೊಡ್ಡ ಹೋರಾಟನೇ ನಡೆದೋಯ್ತು. ಆಯಿತಾ, ಯಡಿಯೂರಪ್ಪನಂಥ ದೊಡ್ಡ ನಾಯಕರನ್ನ ಮನ ಒಲಿಸಿ ಡೈರಿ ಅಧ್ಯಕ್ಷ ಮಾಡೋದು ಸುಲಭ ಏನು ರೀ? ಹಿಸ್ಟ್ರಿಲಿ ಅಧಿಕಾರ ಅನುಭವಿಸಿದ್ದಾರೆ. ಈಗ ಅಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಕೊಡ್ತಾರೆ ಅಂತ ಹೋಗಿದ್ದಾರೆ, ಕೊಡಲಿ, ಅನುಭವಿಸ್ಲಿ. ನಮ್ಮ ಹುಡುಗರು ಇಲ್ಲೂ ಬೆಳೆದವ್ರೆ, ಅಲ್ಲೂ ಬೆಳೀಲಿ, ಸಂತೋಷ. ಇದಿಷ್ಟು ಜಿ ಟಿ ದೇವೇಗೌಡರ ಮಾತಾಗಿರ್ತಕ್ಕಂಥದ್ದು. ಏನು ಮುಂಬರುವಂತಹ ಚುನಾವಣೆ ಏನಿದೆ, ಹೀಗಾಗಿ ಏನು ಸಾಕಷ್ಟು ಜನ ಅಸಮಾಧಾನಿತರು ಏನು ನಮ್ಮ ಪಕ್ಷವನ್ನು ಅಥವಾ ನನ್ನನ್ನು ಏನು ಬೆಂಬಲಿಸ್ತಾ ಇರ್ತಕ್ಕಂಥದ್ದು, ಹಾಗೂ ಭಾಳ ಪ್ರಮುಖವಾಗಿ ಏನು ಶಿವಮೂರ್ತಿಗೆ ಸಾಕಷ್ಟು ಅನ್ಯಾಯ ಆಗಿತ್ತು, ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಇವ್ರ ಅಭಿಪ್ರಾಯ. ಕೆಲವೊಮ್ಮೆ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು. ಬಾಬು 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 ಬೈಲಿ ಅಲ್ಲಿ ಹೋಗಿದ್ದೀನಿ ನೀನು.